ಸ್ನೇಹಿತರೆ, ಚೆನ್ನೈನಿಂದ ತಿರುಚಿಗೆ ಹೋಗುವ ಹೈವೇ ರಸ್ತೆಯಲ್ಲಿ 99 ಕಿಲೋಮೀಟರ್ ಎಂಬ ಹೆಸರಿನ ಒಂದು ಕಾಫಿ ಶಾಪ್ ಇದೆ. ಈ ಕಾಫಿ ಶಾಪ್ ಬೇರೆಲ್ಲ ಹೋಟೆಲ್ಗಿಂತ ತುಂಬ ವಿಭಿನ್ನವಾಗಿದೆ ಎಂದು ಹೇಳಿದರೆ ತಪ್ಪಾಗಲ್ಲ. ಏಕೆಂದರೆ ಈ ಕಾಫಿ ಶಾಪ್ನ ಮುಂಭಾಗದಲ್ಲಿ ಒಂದು ಬೋರ್ಡ್ ಇದೆ. ಈ ಬೋರ್ಡ್ನ ಮೇಲೆ ಹೀಗೆ ಬರೆಯಲಾಗಿದೆ: ನಮ್ಮ ಹೋಟೆಲ್ಗೆ ಬರುವ ಗ್ರಾಹಕರು ಆರಾಮಾಗಿ ಹೊರಗಿನ ಅಥವಾ ಮನೆಯ ತಿಂಡಿಗಳನ್ನು ರಸ್ತೆಯ ಮೇಲೆ ಅಪಾಯದ ಸ್ಥಳಗಳಲ್ಲಿ ನಿಂತು ತಿನ್ನುವ ಬದಲಿಗೆ ನಮ್ಮ ಕಾಫಿ ಶಾಪ್ ಒಳಗೆ ಚೇರ್ಗಳ ಮೇಲೆ ಕೂತು ನೆಮ್ಮದಿಯಿಂದ ತಿನ್ನಬಹುದು. ನಮ್ಮಲ್ಲಿರುವ ಎಲ್ಲ ವ್ಯವಸ್ಥೆಗಳನ್ನು ಧಾರಾಳವಾಗಿ ಉಪಯೋಗ ಮಾಡಿಕೊಳ್ಳಬಹುದು ಎಂದು ಬೋರ್ಡ್ನ ಮೇಲೆ ಬರೆಯಲಾಗಿತ್ತು. ಸಾಮಾನ್ಯವಾಗಿ ಬೇರೆ ಎಲ್ಲ ಹೋಟೆಲ್ಗಳಲ್ಲೂ ಹೊರಗಿನ ತಿಂಡಿ ತಿನಿಸುಗಳಿಗೆ ಹೋಟೆಲ್ ಒಳಗೆ ಪ್ರವೇಶವಿಲ್ಲ ಎಂದು ಬೋರ್ಡ್ ಹಾಕಿರ್ತಾರೆ. ಆದರೆ ಈ 99 ಕಿಲೋಮೀಟರ್ ಕಾಫಿ ಶಾಪ್ನಲ್ಲಿ ವ್ಯತ್ಯಾಸವಾದ ಬೋರ್ಡ್ ಹಾಕಿದ್ದಾರೆ. ಈ ರೀತಿ ಬೋರ್ಡ್ ಹಾಕಿದ ಹೋಟೆಲ್ ಓನರ್ ಹೆಸರು ಮನೋಹರನ್. ಮನೋಹರನ್ ಹಿಂದೆ ಏರ್ಫೋರ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದರು. ರಿಟೈರ್ಡ್ ಆದ ನಂತರ 4 ಜನಕ್ಕೆ ಒಳ್ಳೆಯದಾಗಲಿ ಎಂಬ ಕಾರಣದಿಂದ ಈ ರೀತಿ 99 ಕಿಲೋಮೀಟರ್ ಕಾಫಿ ಶಾಪ್ ಓಪನ್ ಮಾಡಿ ಹೊರಗಿನ ತಿಂಡಿಗಳನ್ನು ರಸ್ತೆಯಲ್ಲಿ ನಿಂತು ಕಾರು ನಿಲ್ಲಿಸಿಕೊಂಡು ತಿನ್ನುವ ಬದಲಿಗೆ ಹೋಟೆಲ್ ಒಳಗೆ ಆರಾಮಾಗಿ ಕೂತು ತಿನ್ನಲು ಅವಕಾಶ ಮಾಡಿಕೊಟ್ಟಿದ್ದಾರೆ. 4 ವರ್ಷದ ಹಿಂದೆ ಬರೀ ಇಡ್ಲಿ ಮತ್ತು ಕಾಫಿ ಮಾತ್ರ ಈ ಹೋಟೆಲ್ನಲ್ಲಿ ಮಾರಾಟ ಮಾಡುತ್ತಿದ್ದರು. ಆದರೆ ಈಗ ಎಲ್ಲ ರೀತಿಯ ಬ್ರೇಕ್ಫಾಸ್ಟ್, ಊಟ ಎಲ್ಲವೂ ಈ ಹೋಟೆಲ್ನಲ್ಲಿ ಸಿಗುತ್ತೆ. ಸಿನಿಮಾ ತಾರೆಯರು ಕೂಡ ಈ ದಾರಿಯಲ್ಲಿ ಹೋಗುವಾಗ ಈ ಕಾಫಿ ಶಾಪ್ನಲ್ಲೇ ಊಟ ಮಾಡಿ ಹೋಗುತ್ತಾರೆ. 6 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಓಪನ್ ಆಗಿರುವ ಈ ಹೋಟೆಲ್ನಲ್ಲಿ ಪಾರಂಪರಿಕವಾದ ತಾಮ್ರದ ಪಾತ್ರೆಗಳಲ್ಲಿ, ಮಣ್ಣಿನ ಪಾತ್ರೆಗಳಲ್ಲಿ ಮಾತ್ರ ಅಡಿಗೆ ತಯಾರು ಮಾಡುತ್ತಾರೆ ಹಾಗೂ ಬಡಿಸುತ್ತಾರೆ. ಪೊಂಗಲ್, ಸಿರಿಧಾನ್ಯ ಚಪಾತಿ, ಸಿರಿಧಾನ್ಯ ಮುದ್ದೆ, ಬಿಸಿಬೇಳೆಬಾತ್, ಪಲಾವ್, ಇಡ್ಲಿ, ಈ ರೀತಿ ಹಲವು ಬಗೆಯ ರುಚಿ ರುಚಿಯಾದ ತಿಂಡಿಗಳನ್ನು ಇಲ್ಲಿ ತಯಾರು ಮಾಡುತ್ತಾರೆ. ಅದು ಕೂಡ ತುಂಬ ಕಡಿಮೆ ನ್ಯಾಯವಾದ ಬೆಲೆಯಲ್ಲಿ ತಿಂಡಿಗಳನ್ನು ಈ ಹೋಟೆಲ್ನಲ್ಲಿ ಮಾರಾಟ ಮಾಡಲಾಗುತ್ತೆ. ಎಲ್ಲ ಫಲಹಾರಗಳು ನಮ್ಮ ಕಣ್ಣ ಮುಂದೆಯೇ ಬಿಸಿ ಬಿಸಿಯಾಗಿ ತಯಾರಿಸುತ್ತಾರೆ. ಮಣ್ಣಿನ ಹಾಗೂ ತಾಮ್ರದ ಪಾತ್ರೆಗಳಿಂದ ಇಲ್ಲಿ ಅಡುಗೆ ಮಾಡೋದ್ರಿಂದ ಯಾವುದೇ ಆರೋಗ್ಯ ಸಮಸ್ಯೆಗಳು ಉಂಟಾಗೋದಿಲ್ಲ. ಹಲವು ಸಿರಿಧಾನ್ಯಗಳನ್ನು ಇಲ್ಲಿ ಮಾರಾಟ ಮಾಡುತ್ತಾರೆ. ಇಲ್ಲಿ ಒಂದು ಪುಸ್ತಕದ ಅಂಗಡಿಯೂ ಇದೆ. ಈ ಹೋಟೆಲ್ನಲ್ಲಿ ನಿಮಗೆ ಎಲ್ಲಿಯೂ ಪ್ಲಾಸ್ಟಿಕ್ ವಸ್ತುಗಳು ಸಿಗೋದಿಲ್ಲ. ಇಲ್ಲಿ ಕೆಲಸ ಮಾಡೋರೆಲ್ಲ ಸುತ್ತಮುತ್ತಲಿನ ಹಳ್ಳಿಗಳ ಬಡ ಹೆಣ್ಣುಮಕ್ಕಳು. ನನಗೆ ಹಣ ಮಾಡುವ ಉದ್ದೇಶ ಇಲ್ಲ. ಈ ಹೋಟೆಲ್ನಿಂದ 4 ಜನಕ್ಕೆ ಒಳ್ಳೆಯದಾದರೆ ಅಷ್ಟೇ ಸಾಕು, ಅದಕ್ಕಾಗಿಯೇ ಈ ಹೋಟೆಲ್ ಪ್ರಾರಂಭ ಮಾಡಿದ್ದೀನಿ ಎಂದು 99 ಕಿಲೋಮೀಟರ್ ಕಾಫಿ ಶಾಪ್ ಓನರ್ ಆಗಿರುವ ಮನೋಹರನ್ ಹೇಳ್ತಾರೆ. ಈ ಹೈವೇ ರಸ್ತೆಯಲ್ಲಿ ಓಡಾಡುವ ಎಲ್ಲ ಜನಗಳು ಏನು ಬೇಕಾದರೂ ಹೊರಗಿನ ತಿಂಡಿ ತಿನಿಸು ತಂದು ನಮ್ಮ ಹೋಟೆಲ್ ಒಳಗೆ ಎಸಿಲಿ ಕೂತು ತಿನ್ನಬಹುದು. ಇದಕ್ಕೆ ನಾವು ಏನು ಚಾರ್ಜ್ ತೆಗೆದುಕೊಳ್ಳೋದಿಲ್ಲ. ಜನ ಊಟಕ್ಕಾಗಿ ಹೈವೇ ರಸ್ತೆಯಲ್ಲಿ ನಿಂತು ಅಥವಾ ಕಾರ್ ನಿಲ್ಲಿಸಿಕೊಂಡು ತಿನ್ನುವಾಗ ಸಾಕಷ್ಟು ಅಪಘಾತಗಳು ಸಂಭವಿಸಿ ಎಷ್ಟೋ ಜನ ಸತ್ತು ಹೋಗಿದ್ದಾರೆ. ಇದೇ ಕಾರಣದಿಂದ ನಾವು ಈ ರೀತಿ ಬೋರ್ಡ್ ಹಾಕಿದ್ದೀವಿ ಎಂದು ಮನೋಹರನ್ ಹೇಳ್ತಾರೆ. ನಮ್ಮ ಹೋಟೆಲ್ನಲ್ಲಿ ಜನಗಳಿಗೆ ತುಂಬ ಕಡಿಮೆ ಬೆಲೆಯಲ್ಲಿ ಆರ್ಗ್ಯಾನಿಕ್ ಊಟ ಸಿಗುತ್ತೆ, ಅದನ್ನು ಕೂಡ ಜನ ಸೇವಿಸಬಹುದು. ಎಲ್ಲರೂ ಚೆನ್ನಾಗಿರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು 99 ಕಿಲೋಮೀಟರ್ ಕಾಫಿ ಶಾಪ್ ಓನರ್ ಹೇಳ್ತಾರೆ. ಸ್ನೇಹಿತರೆ, ಈ ಕಾಫಿ ಶಾಪ್ ಓನರ್ ಅವರ ಒಳ್ಳೆಯ ಗುಣ ನಿಮಗೆಲ್ಲ ಇಷ್ಟ ಆಗಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಚೆನ್ನೈ ತಿರುಚಿ ಹೈವೇನಲ್ಲಿ ಓಡಾಡುವವರು ಈ ಹೋಟೆಲ್ಗೆ ಹೋಗಿ ಒಂದು ಬಾರಿ ರುಚಿ ನೋಡಲಿ.